ಇವತ್ತು ಮೇನ್ ರೋಡಲ್ಲಿ ಸರ್ವಿಸ್ ರೋಡ್ ಇದೆ. ಈ ಸರ್ವಿಸ್ ರೋಡಲ್ಲಿ ಬರುವ ವೆಹಿಕಲ್, ಎಸ್ಪೆಷಲಿ ದೊಡ್ಡ ವೆಹಿಕಲ್ಗಳು, ಹೆವಿ ವೆಹಿಕಲ್ಸ್, ಬಿ ಎಮ್ ಟಿ ಸಿ ಬಸ್ಸಸ್, ಈ ಬಿ ಎಮ್ ಟಿ ಸಿ ಬಸ್ಸಸ್ ಮತ್ತು ಪ್ರೈವೇಟ್ ಬಸ್ಸಸ್ ಏನು ಮಾಡ್ತಾರೆ, ಬಸ್ ಬೇ ಇಲ್ಲದ ಕಾರಣಕ್ಕಾಗಿ ಅವರು ಪಾತ್ ವೇಲ್ ನಿಲ್ಲಿಸ್ಕೊಳ್ತಾರೆ. ಅದರಿಂದ ನೂರಾರು ವೆಹಿಕಲ್ ಬ್ಯಾಕ್ಲಾಕ್ ಆಗ್ತದೆ. ಅದರಿಂದ ಸಮಸ್ಯೆಗಳು ತಮಗೆ ತುಂಬ ಜಾಸ್ತಿ ಬರ್ತದೆ. ಈಗಾಗಲೇ ನಾವು 40 ಲಕ್ಷ ರೂಪಾಯಿ ಫೈನ್ ಕಲೆಕ್ಟ್ ಮಾಡಿದ್ವಿ. ಒಟ್ಟಾರೆ ಬೆಂಗಳೂರು ಸಿಟಿಯಲ್ಲಿ ಟ್ರಾಫಿಕ್ ಇರಿಂದ ನಾವು ಫೈನ್ ಕಲೆಕ್ಟ್ ಮಾಡೋದು ಸುಮಾರು 114 ಕೋಟಿ ರೂಪಾಯಿ ಈಗಾಗಲೇ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಆಮೇಲೆ ಫುಟ್ಪಾತ್ ರೈಡಿಂಗ್, ಫುಟ್ಪಾತ್ ಮೇಲೆ ರೈಡ್ ಮಾಡೋರ ಬಗ್ಗೆ ಈಗಾಗಲೇ 600 ಕೇಸಸ್ ಬುಕ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್, ಯಾರು ಕುಡಿದುಬಿಟ್ಟು ಗಾಡಿ ಮಾಡ್ತಾರೋ ಒಂದು ವಾರಕ್ಕೆ ಕನಿಷ್ಠ ಪಕ್ಷ 300 ಕೇಸಸ್ಗೆ ರಿಜಿಸ್ಟರ್ ಮಾಡ್ತಾರೆ. ಒಂದು ತಿಂಗಳಲ್ಲಿ 1000 ಕೇಸಸ್ ನಾವು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ನಲ್ಲಿ ನಾವು ಬುಕ್ ಮಾಡಿ ಕೊಡ್ತಾಯಿದ್ದೀವಿ. ಅದನ್ನು ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಈಗ ಟ್ರಾಫಿಕ್ ಸುಧಾರಣೆ ಬಗ್ಗೆ ಈಗಾಗಲೇ CCTV ಕ್ಯಾಮ್ರಾಸ್ 50 ಕೋಟಿಯಲ್ಲಿ CCTV ಕ್ಯಾಮ್ರಾ ಇದೆ. ಸಿಗ್ನಲ್ಸ್ ಈಗ ತಾನೇ ಸರ್ಕಾರ ಸುಮಾರು 80 ಕೋಟಿಯಲ್ಲಿ ಟೆಂಡರ್ ಆಗಿ ಇವತ್ತು ಸಿಗ್ನಲ್ಸ್ ಕಂಪ್ಲೀಟ್ ಆಗಿ ಪರಿವರ್ತನೆ ಆಗಬೇಕೆಂಬ ಕಾರಣಕ್ಕಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ 80 ಕೋಟಿ ವೆಚ್ಚದಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಒಂದು ಕಂಪನಿ ಈಗಾಗಲೇ ಬಂದಿದೆ. ಅವ್ರ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮಲ್ಲಿ ವಿಡಿಯೋ ವಾಲ್ ಇದೆ, ಸುಮಾರು 100 ಕೋಟಿ ಸರ್ಕಾರ ಖರ್ಚು ಮಾಡಿ ವಿಡಿಯೋ ವಾಲ್ ನಮ್ಮ ಹತ್ರ ಇದೆ. ಹಲವಾರು ಕೇಸ್ ನಾವು ಟ್ರೇಸ್ ಮಾಡ್ತಾಯಿದ್ದೀವಿ.